ಸ್ವಾಮಿ ವಿವೇಕಾನಂದರ ಜೀವನದಲ್ಲೇ ನಡೆದ ಘಟನೆ ಇದು. ಸ್ವಾಮಿ ವಿವೇಕಾನಂದರು ಆಳ್ವಾರ್ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ಭಾರತವನ್ನು ತಿಳ್ಕೊಳ್ಳೋದಕ್ಕೋಸ್ಕರ ನಡೀತಾ ಹೊರಟರು. ಆಳ್ವಾರಿನ ಬಳಿಗೆ ವಿವೇಕಾನಂದರು ಹೋಗೋ ಅಷ್ಟೊತ್ತಿಗೆ ಆ ಕಾಲದಲ್ಲಿ ಬಹಳ ದುರ್ಭಿಕ್ಷೆ ಇತ್ತು ಭಾರತದಲ್ಲಿ. ಎಲ್ಲಿ ನೋಡಿದ್ರಲ್ಲಿ ಹೊಟ್ಟೆಗೆ ಹಿಟ್ಟಿಲ್ಲದೆ ಜನ ಸಾಯುವ ಸ್ಥಿತಿ ಇತ್ತು. ಬ್ರಿಟಿಷರ ಆಡಳಿತ ದೋಚಿದ್ರು. ಹೀಗಿದ್ದ ಕಾಲದಲ್ಲಿ ವಿವೇಕಾನಂದರು ಹೊಟ್ಟೆಗೆ ಅನ್ನವೇ ಇಲ್ಲದೆ ಕೆಳಗಡೆ ಕುಸಿದು ಬಿದ್ದರು. ಅಲ್ಲಿ ರಸ್ತೆಯೊಳಗಡೆ ಯಾರೂ ಅವರನ್ನು ನೋಡಲಿಲ್ಲ, ಸಹಾಯ ಮಾಡಲಿಲ್ಲ. ಆದರೆ ಒಬ್ಬ ಮುಸ್ಲಿಂ ಫಕೀರನೊಬ್ಬ, ಒಬ್ಬ ಸೂಫಿ ಫಕೀರನೊಬ್ಬ ವಿವೇಕಾನಂದ ಅನ್ನೋ ಈ ಹಿಂದೂ ಸನ್ಯಾಸಿಯನ್ನು ನೋಡಿದ. ವಿವೇಕಾನಂದರು ಅಮೆರಿಕಾಗೂ ಹೋಗಿರಲಿಲ್ಲ, ವಿಶ್ವಧರ್ಮ ಸಮ್ಮೇಳನಕ್ಕೂ ಹೋಗಿರಲಿಲ್ಲ, ಅವರ ಹೆಸರು ಭಾರತದಲ್ಲೂ ಗೊತ್ತಿರಲಿಲ್ಲ. ಒಬ್ಬ ಅನಾಮಧೇಯ ಸನ್ಯಾಸಿ ಆತ. ಆಗ ಸನ್ಯಾಸಿಯ ಬಳಿ ಓಡಿ ಹೋದಂತ ಫಕೀರ, ಬಾಬಾ ಬಾಬಾ ಕ್ಯಾ ಹುವಾ ಕ್ಯಾ ಹುವಾ ಅಂತ ಅಲ್ಲಾಡಿಸ್ತಾನೆ ವಿವೇಕಾನಂದರ ಹತ್ರ. ಅವನಿಗೆ ಉತ್ತರ ಕೊಡೋದಕ್ಕೂ ತ್ರಾಣ ಇಲ್ಲ. ಹೊಟ್ಟೆಗೆ ಊಟ ಮಾಡಿ ಎಷ್ಟೋ ದಿವಸ ಆಗಿದೆ. ಕಡೆಗೆ ಈ ಸನ್ಯಾಸಿಗೆ ಏನೂ ಸಿಗದೇ ಇದ್ದಾಗ ಆ ಫಕೀರ, ಮುಸ್ಲಿಂ ಫಕೀರ ಓಡೋಗಿ ಎರಡು ಸೌತೆಕಾಯಿಗಳನ್ನು ತಗೊಂಡು ಬಂದು ವಿವೇಕಾನಂದರಿಗೆ ತಿನ್ನಿಸ್ತಾನೆ. ವಿವೇಕಾನಂದರಿಗೆ ಸೌತೆಕಾಯಿ ಕೊಟ್ಟರೆ ಆ ಸೌತೆಕಾಯಿನ ಬಾಯಲ್ಲಿಟ್ಕೊಳ್ಳೋ ಶಕ್ತಿ ಇಲ್ಲ, ಅವನೇ ತಿನ್ನಿಸ್ತಾನೆ. ತಿನ್ನಿಸಿದ ಮೇಲೆ ನಿಧಾನವಾಗಿ ವಿವೇಕಾನಂದರು ಸಾವರಿಸ್ಕೊಳ್ತಾರೆ. ವಿವೇಕಾನಂದರ ಸೇವೆ ಮಾಡ್ತಾನೆ ಅವನು. ಕಡೆಗೆ ವಿವೇಕಾನಂದರು ಆ ಮುದುಕನನ್ನು ಬಾಚಿ ತಬ್ಕೊಂಡು ಹೇಳ್ತಾರೆ, ನೀನು ನನ್ನ ಪ್ರಾಣ ಉಳಿಸ್ಬಿಟ್ಟೆ. ನೋಡಿ, ಇದೇ ಭಾರತ. ಹಿಂದೂ ಸನ್ಯಾಸಿಯೊಬ್ಬ ಸಾಯ್ತಾ ಇದ್ದಾನೆ, ದೇಹದೊಳಗಡೆ ತ್ರಾಣ ಇಲ್ಲ. ಒಬ್ಬ ಮುಸ್ಲಿಂ ಫಕೀರ ಬಂದು ಅವನ ಪ್ರಾಣ ಉಳಿಸ್ಬಿಡ್ತಾನೆ. ಮುಸ್ಲಿಂ ಫಕೀರ ಬಂದು ಪ್ರಾಣ ಉಳಿಸ್ತಾನೆ. ಕಡೆಗೆ ಈ ಸನ್ಯಾಸಿ ಮುಂದೆಂದೋ ಒಂದು ದಿವಸ ಅಮೆರಿಕಾ ದೇಶದಲ್ಲಿ ನಿಂತು ಸಿಸ್ಟರ್ಸ್ ಬ್ರದರ್ಸ್ ಆಫ್ ಅಮೆರಿಕಾ ಅಂದಿದ್ದ ದಿವಸ ಇಡೀ ಜಗತ್ತು ಆತನ್ನ ಕೊಂಡಾಡುತ್ತೆ. ಅವರು ವಾಪಸ್ಸಿ ನೆಲಕ್ಕೆ ಬರ್ತಾರೆ. ಬಂದಾಗ ಇವರನ್ನ ನೋಡೋದಕ್ಕೆ, ಇವರನ್ನ ರಿಸೀವ್ ಮಾಡ್ಕೊಳ್ಳೋಕ್ಕೆ ನಡು ರಸ್ತೆಯಲ್ಲಿ ರಾಜ ಮಹಾರಾಜರುಗಳು ನಿಂತಿರ್ತಾರೆ. ದೇಶದ ದೊಡ್ಡ ದೊಡ್ಡ ಕವಿಗಳು, ವಿದ್ವಾಂಸರುಗಳು, ಪ್ರಜ್ಞಾವಂತರುಗಳು, ಬರಹಗಾರರು, ಚಿಂತಕರು, ಧರ್ಮವೀರುಗಳು ನಿಂತಿರ್ತಾರೆ. ಅವರೆಲ್ಲರ ನಡುವೆ ವಿವೇಕಾನಂದರು ಏನ್ ಮಾಡ್ತಾರೆ ಗೊತ್ತಾ? ಮೂಲೆಯಲ್ಲೊಬ್ಬ ಅನಕ್ಷರ ಕುಕ್ಷಿ ಮುಸ್ಲಿಂ ಆ ಫಕೀರನ್ನು ನೋಡ್ತಾರೆ. ಆ ಜನರನ್ನೆಲ್ಲ ಸೈಡ್ ಮಾಡ್ಕೊಂಡು ಓಡ್ ಹೋಗಿ ಆ ಮುಸ್ಲಿಂ ಮುದುಕನ ಕೈ ಹಿಡ್ಕೊಂಡು, ಆ ಫಕೀರನ ಕೈ ಹಿಡ್ಕೊಂಡು ಕರ್ಕೊಂಡು ಬರ್ತಾರೆ. ಕರ್ಕೊಂಡು ಬಂದು ಆ ಜನಗಳ ಮುಂದೆ ಅವನನ್ನು ಹಿಡಿದು ಹೇಳ್ತಾರೆ, ಈ ಪುಣ್ಯಾತ್ಮ ಅವತ್ತಿಲ್ಲದೆ ಹೋಗೇ ಇದ್ದಿದ್ರೆ ಇವತ್ತು ಇಡೀ ಜಗತ್ತು ಯಾವ ವಿವೇಕಾನಂದನ ಬಗ್ಗೆ ನೀವೆಲ್ಲರೂ ಚಪ್ಪಾಳೆ ಹೊಡಿತಾ ಇದ್ದೀರೋ, ಇವನ ಪ್ರಾಣವನ್ನು ಉಳಿಸಿದ್ದು ಇವನು ಅಂತ ಹೇಳಿ ಅವನಿಗೆ ಒಂದು ಪ್ರೀತಿಯ ನಮಸ್ಕಾರವನ್ನು ವಿವೇಕಾನಂದರು ಸಲ್ಲಿಸ್ತಾರೆ. ಇದೇ ಭಾರತ. ದಿಸ್ ಇಸ್ ಇಂಡಿಯಾ. ಇದೇ ಭಾರತ.